ನಿರಂತರವಾಗಿ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೆಯತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ನೆರವೇರಿಸಿಕೊಂಡಿದ್ದಾರೆ. ನಮ್ಮ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರತಕ್ಕಂತಹ ಶ್ರೀ ವಿಜಯ ಸಂಕೇಶ್ವರ ಇವರು ಅವರೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರು ಜೊತೆ ಸೇರಿ ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಳ್ತಾ ಇದ್ದಾರೆ. ದೇವಿಯ ಪಾದಗಳಲ್ಲಿ ಭಕ್ತಿಪೂರ್ವಕ ಕೋಟಿ ಕೋಟಿ ನಮನಗಳು. ಈ ಸಭೆಯ ಸಾನ್ನಿಧ್ಯವಹಿಸಿದ ಪೂಜ್ಯ ಶ್ರೀಗಳ ಪಾದಗಳಲ್ಲಿ ವಂದನೆಗಳು. ಇಲ್ಲಿ ಸೇರಿದಂಥ ಎಲ್ಲ ಬಂಧು ಭಗಿನಿಯರಿಗೆ ಪೂರ್ವಕ ನಮಸ್ಕಾರಗಳು. ಈ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ದೇವರ ನಾಡು ಅಂತಲೇ ಪುರಾತನ ಕಾಲದಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಅನೇಕ ದೇವಸ್ಥಾನಗಳು ಮಂದಿರಗಳು ಈ ಭಾಗದಲ್ಲಿ ಯಶಸ್ವಿಯಾಗಿ ಹಿಂದೂ ಧರ್ಮಾಚರಣೆಯ ಪ್ರಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ವಿಶೇಷವಾಗಿ ಕಟೀಲ ಈ ಕ್ಷೇತ್ರದ 12 ವರ್ಷಕ್ಕೊಮ್ಮೆ ಆಗುವ ಬ್ರಹ್ಮಕಲಶ ವಿಶೇಷತೆಯನ್ನು ಹೊಂದಿದೆ ಮತ್ತು ಈ ಕ್ಷೇತ್ರಕ್ಕೆ 2 ನದಿಗಳು ಕೂಡಿ ಈ 2 ಮಂದಿರದ ಪಕ್ಕದಲ್ಲಿ 2 ನದಿಗಳು ಹರಿತಾ ಇರುವ ಒಂದು ವಿಶೇಷತೆ ಮತ್ತು ಪೌರಾಣಿಕ ಕಾಲದಿಂದಲೂ ಕೂಡ ಈ ಕ್ಷೇತ್ರಕ್ಕೆ ಬಹಳ ಜನ ಕೋಟ್ಯಾಂತರ ಜನ ಭಕ್ತರು ನಡ್ಕೊತಾ ಇದ್ದಾರೆ. ಈ ಮಂಗಳೂರು ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ದೇಶದ ಮತ್ತು ಪ್ರದೇಶಗಳಲ್ಲಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ನೆಲೆಸಿದರೂ ಕೂಡ ಧರ್ಮ ಕಾರ್ಯಕ್ರಮವನ್ನು ಅವಕಾಶ ಸಿಕ್ಕಾಗ ಇಲ್ಲಿ ಬಂದು ಅದರಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸ್ತಾ ಇರೋದು ಕೂಡ ಈ ಒಂದು ನಾಡಿನ ಒಂದು ವಿಶೇಷತೆ ಅಂತ ಹೇಳಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾ ಕಂಡ ಹಾಗೆ ಇಡೀ ಭಾರತದಲ್ಲಿಯೇ ಒಂದು ಹೆಚ್ಚಿನ ಹಿಂದೂ ಜಾಗೃತಿ ಹೊಂದಿದಂಥ ಕ್ಷೇತ್ರ ಅಂದರೆ ಈ ದಕ್ಷಿಣ ಕನ್ನಡ ಪೂರ್ತಿ ಜಿಲ್ಲೆ ಅಂತೇಳಿ ಹೇಳಿರ್ತಪ್ಪಾಗಲಿಕ್ಕಾರದು. ಈ ಒಂದು ಪುಣ್ಯ ಕಾರ್ಯದಲ್ಲಿ ಅನೇಕ ಬಾರಿ ನಾನು ಕಟೀಲ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನವನ್ನು ಪಡ್ಕೊಂಡು ಹೋಗಿದ್ದೀನಿ. ಈ ಬಾರಿ ಪ್ರಥಮ ಬಾರಿ ನಾನು ಈ ಒಂದು 12 ವರ್ಷಕ್ಕೊಮ್ಮೆ ನಡೆಯುವಂಥ ಬ್ರಹ್ಮ ಕಲಶೋತ್ಸವದಲ್ಲಿ ಉದ್ಘಾಟಕ್ಕಾಗಿ ಭಾಗವಹಿಸುವ ಒಂದು ಅವಕಾಶ ಕೊಟ್ಟಂತಹ ಎಲ್ಲ ವ್ಯವಸ್ಥಾಪಕರಿಗೆ ವಿಶೇಷವಾಗಿ ನಮ್ಮ ಹಿರಿಯ ಸಹೋದರರಾದಂಥ ಶಾಂತಾರಾಮ್ ಶೆಟ್ಟರಿಗೆ ವಂದಿಸುತ್ತಾ ಈ ಒಂದು ಅವಕಾಶದಲ್ಲಿ ನಮಗೆ 2 ಮಾತು ಮಾತಾಡುವ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ಹೇಳುವಂತ ಮುಗಿಸ್ತೇನೆ. ಒಂದು ಘಟನೆಯನ್ನು ವಿವರಿಸಿ ನನ್ನ ಮಾತು ಮುಗಿಸ್ತೀನಿ. ಒಮ್ಮೆ ಸತ್ಯಕಾಮರು ನನ್ನ ಗುರುಗಳು ತುಮಕೂರಿನ ಒಂದು ಜಾಗಕ್ಕೆ ಎಲ್ಲ ಮಿತ್ರರು ಕರೆದು ಅಂತ ಹೋಗಿದ್ರು. ಹೋದಾಗ ಮಿತ್ರರೆಲ್ಲ ಸೇರಿ ಬನ್ನಿ ಇಲ್ಲೊಂದು ಸುಂದರವಾದ ದೇವಸ್ಥಾನ ಇದೆ ಬನ್ನಿ ನೋಡೋಣ ಅಂತ ನಾವೆಲ್ಲ ಹೋಗಿ ಸತ್ಯಕಾಮರ ಜೊತೆಗೆ ಆ
ಪಾಳಿಯಲ್ಲಿ ಸರದಿಯಲ್ಲಿ ನಿಂತು ದೇವರ ಪೂಜೆಯನ್ನು ನೋಡುವ ಹೊತ್ತು ಪೂಜೆ ನಡೆಯುತ್ತಿದೆ. ಸತ್ಯಕಾಮರನ್ನು ಯಾರೋ ಕರ್ಕೊಂಡೋಗಿ ಬನ್ನಿ ಬನ್ನಿ ನಿಂತ್ಕೊಳ್ಳಿ ಅಂತ ಹೀಗೆ ನಾವೆಲ್ಲ ಬೆನ್ನು ಹಾಕಿದ್ದೇವೆ. ಈ ಕಡೆಗೆ ದೇವರಿಗೆ ಮುಖ ಇದೆ. ಯಾರೋ ಒಬ್ಬರು ಹಿಂದಿನಿಂದ ಬಂದ್ರು, ಸ್ವಲ್ಪ ದೊಡ್ಡವರು ಅನ್ಕೊಳ್ಳಿ, ಅವರೇ ಸರಿರಿ ಸ್ವಲ್ಪ ನಮಗೂ ದೇವರ ದರ್ಶನ ಆಗಲಿ ಅಂತ ಜೋರಾಗಿ ಕಟಕಿಯ ಮಾತಿನ ಒಂದು ಧಾಟಿಯಿಂದ ಹೇಳಿದರು, ಸ್ವಲ್ಪ ಸರಿರಿ ನಮಗೂ ದೇವರ ದರ್ಶನ ಆಗಲಿ ಅಂತ. ಸತ್ಯಕಾಮರು ಚಕ್ ಅಂತ ತಿರುಗಿ ಒಂದೂವರೆ ಕಾಲಲ್ಲಿ ನಿಂತು ಎಷ್ಟೋ ವರ್ಷಗಳಿಂದ ಹಿಮಾಲಯದಲ್ಲಿ ತಪಸ್ಸು ಮಾಡುವ ಆ ಋಷಿಗಳಿಗೆ ಇನ್ನೂ ದರ್ಶನ ಆಗಲಿಲ್ಲ, ನಾವು ಸರಿದು ಕೂಡಲೇ ನಿಮಗೆ ದರ್ಶನ ಆಗ್ತದ, ಬನ್ನಿ ಹಾಗಾದರೆ ಮಾಡಿಕೊಳ್ಳಿ ಅಂತ. ಹಾಗೆ ದೇವರ ದರ್ಶನ ಅಷ್ಟು ಸರಳ ಅಲ್ಲ. ಕ್ರಾಂತಿಯಿಂದ ದೇವರ ದರ್ಶನ ಆಗುವುದಿಲ್ಲ, ಸಮಾನತೆಯ ಹೋರಾಟದಿಂದ ದೇವರ ದರ್ಶನ ಆಗುವುದಿಲ್ಲ. ಒಳಗಿರುವ ಆತ್ಮವಿಮರ್ಶೆ, ನನ್ನ ದೋಷಗಳು ಯಾವುವು, ನನ್ನ ಮೋಸಗಳು ಯಾವುವು, ನನ್ನ ಒಳಗಿನ ಶತ್ರು ಯಾರು, ನನಗೆ ಇರುವ ನನ್ನ ಸಂಕುಚಿತ ಮನೋಭಾವಗಳು ಯಾವುವು, ನಿನ್ನನ್ನು ಕಾಣದ ಹಾಗೆ ನನ್ನಲ್ಲೇ ವ್ಯಾಪಿಸಿರುವ ಆ ಕತ್ತಲು ಯಾವುದು, ಇವುಗಳನ್ನು ನಿವಾರಿಸುವಂತ ಪ್ರಾರ್ಥಿಸದೆ ಆ ಬದುಕು ಕೂಡ ಸುಂದರ ಆಗಲಿಕ್ಕಿಲ್ಲ, ಅಂಥ ಬದುಕು ನಮಗೆ ಸಾಧ್ಯವಾಗಲಿ ಅಂತ ಪ್ರಾರ್ಥಿಸ್ತಾ ಆ ತಾಯಿ ಎಲ್ಲರಿಗೂ ಅಂಥದೊಂದು ಅನುಗ್ರಹವನ್ನು ಇಂಥ ಕ್ಷೇತ್ರದ ಒಂದು ಪುಣ್ಯ ಸ್ಥಳದಲ್ಲಿ ಸಾಧ್ಯ ಮಾಡಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರ ಪ್ರೀತಿಗಾಗಿ ಮತ್ತು ವಿಶ್ವಾಸಕ್ಕಾಗಿ ಇಂಥ ಎಲ್ಲ ಒಂದು ಅವಕಾಶವನ್ನು ನಿಮ್ಮ ಮುಂದೆ ನನಗೆ ಹಂಚಿಕೊಳ್ಳೋದಕ್ಕೆ ಕಾರಣ ಮಾಡಿಕೊಟ್ಟಂಥ ಎಲ್ಲ ಆಯೋಜಕರನ್ನು, ಎಲ್ಲ ಮುಖ್ಯಸ್ಥರನ್ನು, ಎಲ್ಲ ಪೂಜ್ಯರನ್ನು ನಮಿಸಿ ನನ್ನ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಹರಿಗುರುಭ್ಯೋ ನಮಃ. ಕ್ಷೇತ್ರ ಸಾನ್ನಿಧ್ಯ ದೇವಿಯರೆಲ್ಲರ ಮನಸಾರೆ ಸ್ಮರಣೆ ಬಂತಂದು ಸೀರ್ ನೆಂಚಿತಿನ ಮಾತಾ ಪ್ರೀತಿದ ಭಗವತ್ ಬಂಧುಳೆ ವಿಶೇಷವಾದ ವೀಣಾ ಬಣ್ಣಂಚ ಬೇರೆ ಭಾರಿ ಪೊರ್ಲುಡೆ ನಮ್ಮ ಉಳ ಹಿಡಿದಿತ್ತಿನ ಅಂಚುತ್ತಿನ ದೇವರೇ ನಮತ್ತು ಓಡೊಂದು ಅಕ್ಷರಸ ಅವು ಕಟೀಲಿಡು ಸತ್ಯ ಆತನ ಬಂಧುಳೆ ತಾಯಿಗೆಂದು ಕೆಂಡ ಭಾರಿ ವರ್ಷದ ಪಿರವಡ್ದು ಕಟೀಲು ಮುರ್ಕದ ಬೋಪನ ಅಂಚತ್ರ ಒಂಜಿ ಸಮಯ ಸನ್ನಿವೇಶದ ಕಾಲಘಟ್ಟ ನಂಗೆ ಮಾತಿರಿಗಳ ಗೊತ್ತಿತ್ತಿನ ಅಂಚುತ್ತಿನ ಸತ್ಯ ವಿಚಾರ. ಆ ಪುರ್ತುಳು ಮನ ಪೂಜನೀಯ ಅಸ್ರಣ್ಯರೇ ತನ್ನ ಜೀವದ ಹಂಗಿನ ಬುಡ್ದು ಎನ್ನ ಉಳ ಹಿಡ್ದೆ ಚೇತನಾ ಶಕ್ತಿಯಾದಿತ್ತಿನ ಅಂಚುತ್ತಿನ ಅಪ್ಪೆ ಅವಳು ಬಿಂಬದ ಉಳ್ಳಲ ಮಾತ್ರ ಅತ್ತೆ ಅಕ್ಷರಸ ಬಿಂಬದ ಉಳ ಹಿಡ್ದೆ ಅಪ್ಪೆ ಉಳ್ಳಲು ಆ ಕಾರಣಗಳ ಅಪ್ಪೆ ಬೊಳಲು ಬೋಪನಂದಂಡ ಯಾಳ ಒಟ್ಟಿಗೆ ಪೋಪೆ ಬಣದು ಅಪ್ಪಿನ ಅರಾಧಪತ್ತಿನ ಅಂಚುತ್ತಿನ ಕಾಲಘಟ್ಟಡು ಅಪ್ಪೆಲ ಅಸ್ರಣ್ಣರ್ಲ ಒರಿದಿನೆನ್ನು ತೂನಾಗ ಏರ್ ಅಂತರಂಗುಡು ಲೆಪ್ಪೇರ ಅಕ್ಕಲಿಗೆ ಕಟೀಲುಡು ನಿಜವಾದ ದೇವರನ್ನ ದರ್ಶನ ಹಾಕೊಂಡು ಪಂಪ್ರೇನೆ ನಮ್ಮ ಒತ್ತು ಒತ್ತದ ಪ್ರಾಣಿ ಬಂದಳೆ ಅಂಚುತ್ತಿನ ಪುಣ್ಯಕ್ಷೇತ್ರದ ಬ್ರಹ್ಮ ಕಲಶದ ಉಜ್ಜಯಡು ನಮ್ಮ ಮಾತಿರ್ಲ ಸೇರಂದ ನಮ್ಮ ಧನ್ಯಾತ್ಮೇರಿ ಪುಣ್ಯಾತ್ಮೇರಿ ಖಂಡಿತವಾದ್ಲ ಅಂಚಾದೆ ದೇವರಿನ ಏಂಚಲೆ ಪಡೊಂದು ಕೆಂಡ ಒಂಜಿ ಬಾಲೆ ಬುಲ್ತಿನ ಕೊಡ್ಲೇನೆ ಅಪ್ಪೆ ಹೋಗೊಂದು ಆ ಬಾಲ ಕೇರಡು ಈಚಿ ಬಾಲ ಕೇನೋಡ ಇಂಕ ಬಡವ ಒಂದುಂಡು ಇಂಕ ದದಾಡಲ ಕೊರ್ಲ ಅಂದ ಬಾಲ ಕೇನೋಡ ಈಜಿ ಕೇವಲ ಬಾಲೆ ಬುಲಿಪುಡು ಮಾತ್ರ ಆ ಬಾಲೆ ಬುಳಿತಿನ ಕೂಡ್ಲೇನೆ ಅಪ್ಪೆಗೆ ಅರ್ಥ ಹಾಕೊಂಡು ಐಕ ಬಡವ ಆತಂಡಿ ಐಕ ದದಾಂಡಲ ಒಣಸು ತಿನಸು ಕುರುಳು ಪಂಪನಂಚತ್ತಿನ ಮನೋಸ್ಥಿತಿ ಅಪ್ಪೆಡ ಇತ್ತಿಲಕ್ಕನೆ ನಮ್ಮ ದೇವರಡ ಬಾದೆಲ್ಲ ಕೇನಿಯರಿಚ್ಚಿ ಕೇವಲವಾದ ದೇವರಡ ನಿಷ್ಠೆಡೆ ಶ್ರದ್ಧೆಡೆ ಭಕ್ತಿಡೆ ಸಾಷ್ಟಾಂಗ ಪ್ರಣಾಮ ಅಂತಂಡ ಭಗವಂತಗೆ ನಮ್ಮ ಪೂರ ವಿಚಾರಗಳ ಗೊತ್ತುಂಡು ದಾದಿನ ಕೊರಡು ದಾದಿನ ಕೊರಿಯರ ಬಲ್ಲಿ ಎಂದು ಅಂಚಾದಿ ದೇವರನ್ನ ಕೈ ತಡಬಹುದು ನಮ್ಮ ಧಾಲಾಕಿಯನ್ನ ಮರ್ಚಿ ದೇವರಡ ಶ್ರದ್ಧಾ ಭಕ್ತಿಡೆ ಸ್ಮರಣೆ ಅಂತಂಡ ಅಪ್ಪಿನ ರೀತಿಡೆ ನಮ್ಮನ ನಿತ್ಯ ಸಲಹು ನಂಚುತ್ತಿನ ಶಕ್ತಿ ಹೊಂದಿದ್ದಂಡ ಅವು ದೇವರಿಗೆ ಅಂಚಾದಿ ಮೂಲ ಅಪ್ಪಿನ ಸ್ವರೂಪದ ಶಕ್ತಿ ಮುಲ್ಪ ಇದ್ದಿನಿಡ್ದಾರ ನಮ್ಮ ದಾದಾದ ಕೇರಡೊಂದೀಚಿ ದಯಕೆಟ್ಟ ಅವನ ಪೂರ ಇಷ್ಟಾರ್ಥಲೆಲ್ಲ ದೇವೇರಿ ನಂಗೆ ಒದಗಿಸಾದ ಕೊರಪಿರು ಒಂದು ಉದಾಹರಣೆಗೆ ನೋಡೊಂದಂಡ ಕೃಷ್ಣ ಕುಚೇಲನ ಸಂಬಂಧದ ಬಗ್ಗೆ ನಮಗೆ ತಿಳಿಯೋ ನೋಡು ಕೃಷ್ಣೆಲ ಕುಚೇಲಲ ಬಾಲ್ಯಡು ಸನ್ಮಿತ್ರಗಳು ವಿನಾಕಾರಣ ದೂರ ದೂರ ಆಪನಂಚತನ ಸನ್ನಿವೇಶ ಸೃಷ್ಟಿಯಾಗಂಡು ಆ ಪುರ್ತುಡು ಕುಚೇಲಲ್ಲಿದ್ದುದು ಆಯ್ನ ಸಹಧರ್ಮಿಣಿ ಒಂದು ಪಾತ್ರ ಬಂದಳಗೆ ಕೃಷ್ಣ ದೇವೇರಿ ಸುಖತ್ತ ಸುಪ್ಪತ್ತಿಗೆಡುಲ್ಲೇರಿ ಅರಮನೆಡುಲ್ಲೇರಿ ನಮ್ಮ ಬಡತನೊಡುಲ್ಲ ನಮ್ಮ ಕಷ್ಟಡುಲ್ಲ ನಮ್ಮ ದದಾಂಡಲ ದೇವರಡ ಪೋದಿರಿ ಕೇನಿಯರ ಅಪಜ ಅಂದ ಅಂಡ ಕುಚೇಲ ಅಲಸನೆ ಮನ್ಬಿ ಅಕ್ಷರಸ ಸತ್ಯ ಕೃಷ್ಣ ದೇವರಾದುಳ್ಳೇರಿ ದೇವರನ ಕೈ ತಡೆ ಪೋಂಡ ದದಾಂಡಲ ದೇವರನಕ್ಕೆ ಗುರುವೇರೆಂದು ಅಂಡ ಪಿದಾಣ್ಣ ಪೊರ್ತುಡು ಬಜಿ ಕೈಟು ಪೋರೆ ಮನಸ್ಸು ಒಪ್ಪುಜಿ ಇಲ್ಲಡಿತ್ತಿನ ಜೊತೆನ ಒಂಚು ಬಜಿಲನ್ನು ಪದಂದು ಕುಚೇಲಿ ನಿರಂತರ ಪ್ರಯಾಣ ಮಂತ್ವೆ ಕಡೇಕ್ ಕೃಷ್ಣ ದೇವರಿತ್ತಿನ ಜೊತೆನ ಅರಮನೆಗೆ ಬೋದು ಎದ್ದುವೆ ಕೃಷ್ಣ ದೇವರಿಗೆ ಸುದ್ದಿ ಮುಟ್ಟಡು ಕುಚೇಲಿ ಬತ್ತದೆ ಎಂದು ಅಂಡ ಕೃಷ್ಣ ದೇವರು ತಾನೇ ಕೂದಿನ ಎತ್ತರದ ಗದ್ದಿಗೆ ಹಿಡಿದು ಬತ್ತದೆ
ಕುಚ್ಚೇಲಿನ ಸ್ವಾಗತ ಅಂತದೆ, ಆ ಯಾಕೆ ಪಾದ ಪೂಜೆ ಇದ್ದಿನ ಪೂರ ವ್ಯವಸ್ಥೆ ಅಂತದೆ, ಅತಿಥಿ ಸತ್ಕಾರ ಏನ್ಪುರ ಅಂತದೆ, ಕಡಪಡ್ದು ಕೊರಪೆ ಅರ್ಧ ಸಾಧಿಗೆ ಬಂದಾಗ ಕುಚೇಲಗ ನೆನ್ಪಾಪಣು ಯಾನ ಬೈದಿನಿ ದಾಯಿಗೋಸ್ಕರ ಯಾನ ದೇವರಡ ಜಾತಿ ಸಂಪತ್ತು ಕೇರಡು ಪಡೆದು ಬತ್ತೀನಿ, ಏನ ಬಡತನ ಏನಂತ ನಿವಾರಣೆ ಮಲ್ಪಲ ಅಂತ ಬತ್ತೀನಿ ಅಂಡ ದೇವರನ್ನ ಒಟ್ಟಿಗೆನೆ ಉಪ್ಪನಾಗ ಹಿಂಗ ಪೂರ ಮರತು ಬತ್ತನಂತ ದೇವರನ್ನ ಆತಿಥ್ಯ ದೇವರನ್ನ ಸಮೀಪ ಉಪ್ಪನಾಗ ಯಾನ ದಾದಕ್ಕೆ ಬೈದೆ ಅವೇ ಮದತದು ಯಾನ ಸುಖ ಶಾಂತಿ ನೆಮ್ಮದಿ ಹಿಡಿತೆ ದೇವರನ್ನ ಜೊತೆ ಇಟ್ಟುಪ್ಪನಾಗ ಅಂಡ ಆರನ ಜೊತೆನು ಬಿಡ್ದು ಪಿದೈ ಬಂದಾಗ ಹಿಂಗ ಪೂರ ನೆನಪಾವತೈತೆ ಎನ್ನ ಬುಡದಿ ಜೋಗಳು ಬಂತಿನ ವಿಚಾರ ಪಂಜಾತಿ ಸಂಪತ್ ಕನ ಇರಪ್ಪಂತಿನ ವಿಚಾರ ನಾನು ಯಾನ ಇಲ್ಲಗ ಎಂಚ ಬೋಬಿನಿತ್ತೆ ಇಲ್ಲಗ ಬೋದು ಯಾನ ಬಾ ಮೋರೆಡಿ ಇಲ್ಲಗ ಬೋದು ಆಕಲು ಕೇನ್ಯ ಪ್ರಶ್ನೆಗೆ ಉತ್ತರ ಕೊರ್ಪಿನಿಂದ ಭಾರಿ ಆಲೋಚನೆ ಪಿದಳೊಂದು ದುಂಬು ದುಂಬು ಬಂದಾಗ ಆಯನ ಮುಳಿತ ಗುಡಿಸಲ ಮಾತ ಮಾಯಾದೆ ಅರಮನೆ ಸೃಷ್ಟಿ ಆತಂಡೆ ದಾದ ಮಾತ ಮನಸ್ಸಡು ನಿಂತಿದೆ ನಾವು ಮಾತ ಪ್ರಾಪ್ತಿ ಆತಂಡೆ ಪ್ರೀತಿದ ಬಂದುಳೆ ದೇವರನ್ನ ಜೊತೆ ಟುಪ್ಪನಾಗ ಎಂಚು ಪಡುವಂಡ ಕುಚೇಲಿ ತುಪ್ಪ ಅದು ಕೊರತೆ ಪೂರ ಮದ ಪಡುನವ ದೇವರನ್ನ ಸಾಮೀಪ್ಯವು ದೇವರನ್ನ ಕ್ಷೇತ್ರಗ ಬಂದಾಗ ಪೂರ ಮದತದೆ ದೇವರನ್ನ ಜೊತೆ ನಮ ಇದ್ದಂಡ ಅಲ್ತಿರ್ದ ಪಿದೈ ಪೋನಾಗ ನಮ್ಮ ತಾದ ಮಾತ ಎನ್ನುದ ಅವೇನು ಪೂರ ಭಗವಂತೆ ಕೊರಪೆ ಅಂತ ಅರ್ಥ ಅಂಚಾದೆ ಬ್ರಹ್ಮ ಕಲಶಾಭಿಷೇಕಲು ದೇವರನ್ನ ವಿಗ್ರಹದ ಜೊತೆ ನಮ್ಮ ಉಡಲಿಗೆ ಬ್ರಹ್ಮ ಕಲಶಾಭಿಷೇಕಲು ನಿರಂತರವಾದ ಆನಂದಂಡ ಭಾರತ ಜಗದ್ಗುರು ಆಗೊಂಡು ಸನಾತನ ಹಿಂದೂ ಧರ್ಮದ ನೈಜ ಸಾರಾಂಶಲು ಇಡೀ ಲೋಕಕ್ಕೆ ಅವೇನೇನು ಬಸರಿ ಸೇರ ಸಾಧ್ಯ ಉಂಟು ಅದಕ್ಕೋಸ್ಕರ ನಮ್ಮ ಮಾತೆಲ್ಲವನ್ನು ಒಟ್ಟು ಸೇರಿದೆ ನಂಚತ್ತಿನ ವಿಚಾರ ಉಡಲನಂತ ಸ್ವಚ್ಛಗೊಳಿಸೋ ನಂಚತ್ತಿನ ವಿಚಾರ ಉದಾಹರಣೆಗೆ ನಮ್ಮ ದೇವರಲ್ಲಿಪ್ಪಡಿಗೆ ಎನ್ನ ಆತ್ಮೀಯ ಬೀನ ಬಲಂಚರ್ ಪಂಡಿತ ದೇವರ ನೀಂಚಲೆಪ್ಪಡು ಒಂದು ದೇವರಿನ ಲೈದಿನಗಳನ್ನ ಪಟ್ಟಿ ಪಟ್ಟಿ ಪಟ್ಟಿನ ಪೂರ ಪಂಡಿರ್ ಭಾರತ್ ಪ್ರಹ್ಲಾದೆ ಎಂಚ ಲೆತ್ತೆ ಎಂದ ಕೆಂಡ ಆಯನ ಲೆಪ್ಪುಗೂ ಭಗವಂತ ಎಂಚ ಹೋಗೊಂಡೆ ಎಂದು ಕೆಂಡ ಕಂಬ ಪುಡದೆ ಬಿಂಬ ರೂಪಡು ಭಗವಂತೆ ದೂಜಿಗೆ ಭಗವಂತನ ಮಿತ್ ಅತೀತವಾದಿತ್ತ ನಂಚುತ್ತನ ವಿಶ್ವಾಸ ಇದ್ದಂಡ ಕಂಬದುಳ ಇಲ್ಲ ಬಿಂಬ ಸ್ವರೂಪ ನಮ್ಮ ಭಗವಂತನ ತುಯ್ಯರೆ ಸಾಧ್ಯ ಉಂಡು ಒಂದು ಒಂದು ಪ್ರಹ್ಲಾದನ ಜೀವನಡು ನಮ್ಮ ನಡತಂಡ ಮಾರ್ಕಾಂಡೆಯನ ಸಣ್ಣ ವಯಸ್ಸಡೆ ಆಗ ಮರಣ ಅಂದಿತ್ತಂಡಲ್ಲ ಶಿವಲಿಂಗನ ಅಪ್ಪಂದು ನಿರಂತರ ಸ್ಮರಣೆ ಮಲ್ಪನಗ ಯಮ ಬೊಕ್ಕ ಯಮ ಪಾಶೋಡ್ಲ ಆ ಬಿಡುಗಡೆ ಹೊಂದದು ಚಿರಂಜೀವಿಯಾಗಿ ನಂಚುತ್ತಿನ ಘಟನೆ ಅಂತೂಪ ಅಂಚಾದೆ ದೇವರೇ ನಮ್ಮಲ್ಲಿದ್ದನಂದಂಡ ಖಂಡಿತವಾದ ದೇವರು ನಮ್ಮ ಕೈ ತಡೆ ಬರ್ತೇನೆ ಬಂದನಿಗೆ ಕೆಲವಾರು ನಿದರ್ಶನ ಉದಾಹರಣೆ ಎಲ್ಲ ಮಾತ ಈಗ ಸಾಕ್ಷಿಯಾದುಂಡು ಈಗ ದಾಸರನ ಕಳೊಂದಿ ಕಡೆ ಬಂದ್ಬೇರೆ ಭಕುತ ಜನ ಮುಂದೆ ನೀನವರ ಹಿಂದೆ ಎಂದೆ ನಮ್ಮೇನಿದ್ದು ಒಂದಿಲ್ಲ ಭಕುತ ಜನ ಮುಂದೆ ನೀನವರ ಹಿಂದೆ ಎಂದು ಅಂಚಾದ ದೇವರ ಮಾತ ಅರ್ನ ಕಾರ್ಯನು ನಮನ ತುಂಬಡ್ದು ಅರ ಪಿರೋಡ್ದು ಇತ್ತಂದು ಅನುಗ್ರಹ ಆಶೀರ್ವಾದ ಮಂತಂದು ಈ ಕಾರ್ಯಗಳೇನು ಮಾತ ಪುರುಳೆ ಮನ್ಬೇರಿಗೆ ಅಂಚಾದೆ ನಮ ಧಾಲತ್ತೆ ನಮ ಶೂನ್ಯ ಪಂತನಂಚತನ ಭಾವನೆ ಬಂದಾಗ ಭಗವಂತೆ ನಮ್ಮೂಳ ಇವತ್ತು ಕುಲ್ಲಂದು ಅರ್ನ ಕೆಲಸನು ನಮ್ಮ ಮುಖಾಂತರ ನಿರಂತರವಾದ ಮಲ್ಪು ಎಂದು ಅರ್ಥ ಇದೆ ಕಟೀಲಿಲ್ಲ ಅವೇ ಆ ಒಂದುಂಡು ನಮ್ಮ ಮಾತೆರುಳ ಸೇರಂದು ನಮ್ಮ ಮನಸ್ಸಿನಂತೆ ಸ್ವಚ್ಛಗೊಳಿಸೊಂದು ಆ ಕಟೀಲು ದಪ್ಪೇನು ಬಿಂಬುಡತ್ತೆ ನಮ್ಮ ಹೃದಯಡು ತೂಪು ನಂಚತನ ಕೆಲಸ ಮಲ್ತಾಂದಿದ್ದಂಡ ನಮ್ಮ ಕಟೀಲಿಗೆ ಬತ್ತದೆ ಬ್ರಹ್ಮ ಕಲಶನು ಭಾಗವಹಿಸೈನಕ್ಕೆ ಖಂಡಿತ ಸಾರ್ಥಕತೆ ಆಪಡು ಪಂಪು ನಂಚುತ್ತಿನ ವಿಚಾರದಾರೆಲ್ಲ ಒಂಜಾತ ಒತ್ತು ಒತ್ತದು ಪಣಂದು ಒಂದು ಮಾತ್ರ ಮಸ್ತೆ ಪಾತ್ಯರು ನಂಚುತ್ತಿನ ಪುರುತತ್ತೆ ಅದಾಗೆಂದು ಬಂದಾಗ ಮಾತಿರ್ಲಕ್ಕನ ಅನುಭವ ಅನಿಸಿಕೆಯನ್ನು ಪಂಡೊಂದೇ ನಮ್ಮ ಮಾತಿರ್ಲ ಉಡಲು ಸ್ವಚ್ಛತೆ ಜೊತೆ ನಿರಂತರವಾದ ಸತ್ಕರ್ಮಗಳಿನ ಮಾತ ಬಂತಂದು ತಪ್ಪುಗಳ ಮಾತ ತಿದ್ದಂದು ನಮ್ಮ ಬದುಕಿನ ಒಂಜಾತೆ ಬುಕ್ಕುರಿನ ಉಳಿತಿಲ್ಲ ಆಲೋಚನೆ ಮಲ್ಪನ ಚತುರ ಮರುಸ್ಥಿತಿ ಈ ಬ್ರಹ್ಮ ಕಲಶದ ಮುಖಾಂತರ ಮೂರ್ತು ಬರಡೆ ಪಂಪನ ಚತುನ ಪುರ್ಲ ಪಾತ್ರನ ಮಾತ ಪಂಡೊಂದು ನಮ್ಮ ವೇದಿಕೆಡು ಮಸ್ತ್ ಆತ್ಮೀಯರ ನಕಲು ಮಾತ ಆ ಕೋಂಟು ಈ ಕೋಂಟು ಮಟ್ಟ ಒಳ್ಳೇರು ಒರಿಯರಿನ ಬದಲ ಎತ್ತಂಡು ಒಂದು 10 ನಿಮಿಷ ಮಟ್ಟ ಐಕ್ಯ ಹಾಕೊಂಡು ಆತ್ಮೀಯರು ಎಂದು ಬಂಡ ಅಡಿಗೆ ಮುಗಿತಂಡಿಗೆ ದಯಕೆಂದು ಕೇಂದ್ರ ಆತ್ಮಹಿಜ್ಜೆ ಅಂದ ಕ್ಲಿಯರ್ಲ ಇಚ್ಚಾರೆ ದಯಮಾಡಿ ಆತ್ಮಹಿಜ್ಜೆ ನಮ್ಮ ಮೂಲ ಬರೆಯರೆ ಸಾಧ್ಯನೇ ಐತಿ ಅಚ್ಚಾದ ನಮ್ಮ ಮಾತ ಆತ್ಮೀಯರ ನಕಲ್ಲ ಕೆಲವು ಮಾರ್ಗದರ್ಶಿಯರ ನಕಲ್ಲ ನಮ್ಮ ಜೊತೆ ಟೊಳ್ಳೇರ್ ಅಂಚಾದೆ ಮುಗಲ ಒತ್ತು ಸಾಕಾರೋಡು ಐನಂಚತಿನ ಪುರ್ಲ ಕಂಠದ ಈ ಧರ್ಮ ಲೇಸಿ ಅಲ್ಪ ಅಲ್ಪ ನಡಪುರ ಮುಖಾಂತರ ನಮ್ಮ ಮಾತಿರ್ಲ ಆತ್ಮೀಯರಾಕ ಒಗ್ಗಟ್ಟಾಕ ಭಗವಂತನ ಅನುಗ್ರಹ ಪಡೆತೊಳಗ ಪಂಪನ ಪುರ್ಲ ಪಾತ್ರನು ಪಂಡೊಂದು ಪಿರೋರ ಲೇತಿಂಡ ಓಗು ನಂಚತಿನ ನಮ್ಮ ಕಷ್ಟಲಿಗೆ ಕ್ಷಣ ಮಾತ್ರ ಪರಿಹಾರ ಕೊರಪ ನಂಚುತ್ತಿನ ನೈಜ ಸ್ವರೂಪಿ ಆ ಬೆನೆ ಪಿರೋರ ಮನಸ್ಸು ತಿಂಜಿದೆ ಸ್ಮರಣೆ ಮಂತಂದು ಪ್ರಾರ್ಥನೆ ಮಂತಂದು ನಮ್ಮ ವಿರಮಿಸವ ಜೈ ಶಕ್ತಿಗಳು ಜೈ ಶ್ರೀರಾಮ ನಮಸ್ಕಾರ ಮತ್ತೊಂದು ಅಂಜನೆ ಕಾಟೀಲು ಕ್ಷೇತ್ರದ ದುರ್ಗಾ ಪರಮೇಶ್ವರಿ ದೇವಿಗೆ ಅಡ್ಡಬೋರೊಂದು ವೇದಿಕೆಯ ಬಿತ್ತುಪ್ಪನ ಸ್ವಾಮೀಜಿನ ಅಂಚ
ನಿಮ್ಮ ಮಾತು ಬತ್ತಿನ ಅತಿಥುಲೆ ಅಂಜನೆ ಕಮಿಟಿದ ಪ್ರಮಗಲಶ ಕಮಿಟಿದ ಮಾತ ಪದಾಧಿಕರಲ್ಲೇ ಅಂಜನೆ ನಿಮ್ದಿನ ಮಾತ ಭಕ್ತಾಭಿಮಾನಲ್ಲಿ ದುಂಬು ಪಾತ್ರ ನಾಕಲ ಮಾತ ಬಂಡೆ ಇರಲಿ. ಒಂದು ಕ್ಷೇತ್ರ ಹೆಗ್ಗಲನ ಕ್ಷೇತ್ರ ಮಾತ ಧರ್ಮದ ತಳ ಹಾದಿಡಿತೀನಿ. ಒಂಜಿ ಊರದ ದೇವಸ್ಥಾನ ಎಂಕಲ್ನ ಇಲ್ಲದ ದೇವರ ಕೋಣೆ ಎಂಕಲ್ನ ಕುಟುಂಬ ಗಾಂಡ ದೇವಸ್ಥಾನ ಊರು ದಾಖಲಿಗೆ ಮಾತ ಐಟೆ ಎಪ್ಪಲ್ನ ಪ್ರಾರ್ಥನೆ ಮಲ್ಪನಾಗ ಎಂಕುಲು ಮಲ್ಪಿನ ಇಲ್ಲಡ ಅನ್ನಾಗ ಎಂಕುಲು ಎಂಕ್ಲಿನ ಎಂಕಲ ಕುಟುಂಬ ಗೋಡ್ಕಟ್ಟು ಮಲ್ಪಿನ ಅಂಡ ದೇವಸ್ಥಾನ ಮಲ್ಪನಾಗ ಸಭೆ ಜನ ಸುಗ್ಗಿನ ಹೋಗುವಂತ ಪಣಪಿನ ಆ ಪಾತ್ರನ ಎಂಕ್ಲು ಮಾತ ಮಾತಲ್ಲ ಬತ್ತದೆ ದೇವಸ್ಥಾನ ಅಡಿತೇನೆ ವೀಣಾ ಬನ್ನ ಬಂಡೇರಿ ದೇವಸ್ಥಾನ ಬತ್ತಿ ಮಾತು ಪ್ರಾರ್ಥನೆ ಮಲ್ಪನಾಗ ಎಂಕುಲು ಮಾತು ಮುಳಿದು ಭಕ್ತಿದ ಶಕ್ತಿ ಆ ಸಕಾರಾತ್ಮಕ ಕ್ರಿಯೆ ದೇವರ ಎಂಕಲಿಗೂ ಆ ವೇವ್ಸ್ ಎಂಕ್ಲು ವೈಬ್ರೇಷನ್ಸ್ ಅವು ಎಂಕಲ್ನ ಮನಸ್ಸಿಗೆ ಎಡ್ಡೆಲ್ಲ ಹಾಕೊಂಡು ಮಾತೆಲ್ಲ ಮಾತನಾಗ ಎಂಕುಲು ಭಾವನಾತ್ಮಕ ಅದು ಎಡ್ಡೆ ವಿಚಾರಗಳು ಎಂಕ್ಲು ಬರ್ತದೆ ದೇವರಿಗೆ ದಾಳ ಬಡ್ಚಿ ನಿರಾಕಾರಿ ಅಂಡ ಎಂಕ್ಲು ಮಾತು ಪಾದರೆ ದುಮ್ಲ ಋಷಿ ನಕ್ಲು ಮಾತ ಗಂಟಡೆ ತಪಸ್ ಪರ್ವತಡ್ಬೋದು ಆಕಲು ಕಣ್ಣು ಮುಚ್ಚೊಂದು ದೇವರೇ ತೋದಿಟ್ಟಿರಿ ಎಂಕಲ್ನ ಕಾಲ ಬಂದಾಗ ಎಂಕಲ್ನ ಚಂಚಲ ಮನಸ್ಸು ವಿಜ್ಞಾನ ಮಾತ ಎಂಕ್ಲಿಂದ ಅನ್ನಾಗ ಎಂಕ್ಲಿಗೆ ಆ ದೇವರೇನು ಒಂದು ರೂಪಡೆತ್ಕೊಂಡ ಮಾತ್ರ ಒಂಜಿ ಆ ದೇವರನ್ನು ಬಿತ್ತು ಭಕ್ತಿ ಬರ್ಪಣ ಪಂಪಿನ ಒಂದೇನು ಇದೆ ಎಂಗ್ಲ ರಿಷಿಮುನಿ ಕುಳಿತು ದೇವಸ್ಥಾನದ ಸಂಪ್ರದಾಯ ಬತ್ತದು ಅಂಚಿನ ಕಾಲಡಿ ಮಾತ ದೇವರು ಒಂಜನೆ ನಿಕ್ಲು ತೂಪಾರ ವಿಶ್ವರೂಪ ತೋಜಾನಾಗ ದೇವರಿಗೆ ಮಾತ ದೇವರು ದೇವತೆಲ್ಲು ಮಾತೆಲ್ಲ ಒಪ್ಪಿ ಪಂಡ ದೇವರು ಒಂಜನೆ ಆಕಾರ ಮಾತ್ರ ಬೇತೆ ಬೇತೆ ಎಂಕ್ಲಿಗೆ ವಾ ರೂಪ ಪಡಲು ತೋಜುಂಡ ಆ ರೂಪಡೆ ಮಹಾ ನೆಡೆ ಕಟೀಲ್ ತಪ್ಪೆ ಆ ಬ್ರಹ್ಮಿಕೆದ ರೂಪಡುಲ್ಲ ಎಂಕಲ್ನ ಶರಡು ಮಹಾಗಡ ದೇವರನ್ನ ಅಪ್ಪೆ ಅಂಚನೆ ಆಕಲು ಮಾತಾಡತ್ತದೆ ಏನ ನೀನು ಇಲ್ಲತ್ತದೆ ಈ ಲೇಸಿಗೆ ಅಧ್ಯಕ್ಷರು ಬಂತದೆ ಅವು ಮಾತ ಎಂಕಲ್ನ ಭಾಗ್ಯ ಜಯಪಂಡ ಒಂಜಿ ದೇವಸ್ಥಾನ ದೇವಸ್ಥಾನ ಬ್ರಹ್ಮಕಲಶ ಹಾಪುಂಡು ಅಂಡ ದೇವರನ್ನ ಅನುಗ್ರಹ ಏರೆ ಗುಂಡು ಬತ್ತಿತ್ತು ಪಾಲ್ಗೊಳ್ಳಲೆ ಅಂದ್ರೆ ಐಟುಪ್ಪನು ಅವಿನ ಎಂಚ ಹೊರಲು ಎಂಕ್ಲೆ ಮಲ್ಪರೆ ತಾಕತ್ತು ಉಂಡು ಎಂಕ್ಲು ಪಣಿಯಾಡ ಸಾಧ್ಯಜಿ ಆಲ ಅನುಗ್ರಹ ಇತ್ತನೆ ಬಂಡೇರಿ ಒಂಜಿ ಒಂದು ಪದಿ ಬಂದೋಡಾಂಡಲ ದೇವರನ್ನ ಅನುಗ್ರಹ ಬೋಡಿಗೆ ಅಂತ ಚೊಪ್ಪನಾಗ ಎಂಕ್ಲು ಮಾತ ದೇವರಡ ಆ ಬಾರನ ದೇವರಿಗೆ ಬುಂಡ ಆ ದೇವರು ಎಂಕಲ್ನ ಕೈದು ಇರೇ ಮಾತ ಬೋಡು ಅಕ್ಲೇ ಪತ್ತಾದ ಪೊರ್ಲುಡ ನಡಪಾವಲ್ಲ ಅಲ್ಲಬೇಲೆ ಅಂತ ಮಾತಿಗೆ ನಿಕ್ಲು ಸೇರಿದ್ದಾರೆ ಐತೊಟ್ಟುಗೂ ಮಂಗಳೂರು ದಾಕ್ಳು ಮೂಡಬಿತ್ರ ಉಡುಪಿ ದಾಕ್ಲೆ ಮಾತ ಸೇರಾದ ಈ ಬ್ರಹ್ಮಕಲಶದ ಲೇಸಿಗೆ ಲೆಪ್ಪಾದೆ ಎಂಕಲ್ ಇಟ್ಟೆಲ್ಲ ಹೊರ ಕಾಣಿಗೆ ಒಂದು ಪೊಗೆಯು ತಿಬ್ಬಣ ಎಲ್ಲ ಬರೆಯರುಂಡು ಆ ದೇವಿಗೆ ಎಂಕಲ್ನ ಅಕಿಚ್ಚಿತ್ತು ಅರ ಕಾಣಿಕೆ ಕೊಡೋಡು ಅಂದು ಆ ದಿಬ್ಬಣ ಬತ್ತದ ಆ ದೇವಿನ ಪೂಜೆದ ಪೊರ್ಲು ತುಗೋಡು ಐತ ಅಲ್ಲ ಪೂಜೆದ ತೂದು ಎಂಕಲ್ನ ಮನಸ್ಸು ಇಲ್ಲ ಮಾತ ಬೆಳಗೋಡು ಅಂತ ಪಂಡ ಎಡ್ಡೆ ದಿನೇನು ತೂಂಡ ಎಡ್ಡೆ ವಿಚಾರ ಬರ್ಪುಂಡಿಗೆ ಎಂಚ ಬರೆಯೋರನ್ನು ಇಲ್ಲಡ್ಲ ಐತ ಅವರ ಎಡ್ಡೆ ಬುಲ್ಪು ಬರ್ಪುಂಡಿಗೆ ಎಂಚ ಎಂಕಲು ಎಂಕಲ್ನ ಸಂಸ್ಕೃತಿ ದಾದ ಪಂಡ ಬೊಲ್ಪು ಪೊತ್ತಾದ ಉದ್ಘಾಟನೆ ಬೊಲ್ಪು ಪಂಡ ಕಚ್ಚಲೇನು ಕಾ ದೇವತೆದು ಬೊಲ್ಪು ಕೊಪ್ಪಿನ ಅಂಚನೆ ಎಂಕಲು ಆ ದೇವರ ಧರ್ಮದ ಶಕ್ತಿ ದೌರ ಎಂಕಲಿಂಕಲ ಮನಸ್ಸನ್ನು ಪಣ್ಣಲಕ ಸ್ವಾಮೀಜಿ ಪಣ್ಣಕ ಸ್ವಚ್ಛ ಮಲ್ತದೆ ಎಡ್ಡೆ ಸಜ್ಜನಾರಾದ ಬದುಕೋಣ ಒಗ್ಗಂಟೆಗೂ ಬದುಕೋಣ ಈ ರಾಜ್ಯ ದೇಶ ಸಂಸ್ಕಾರ ಬುಲಭಾವ ಎಂಕಲು ಮಾತ ಕೈಗೂಡಿಸೋಣ ಬಂದು ಮಾತೆಲ್ಲ ಸೇರಿದೆ ಅಪ್ಪೆಗೆ ನಮಸ್ಕಾರ ಮಲ್ತದೆ ಆ ಸರ್ವೇಶ್ವರ ಮಹಾಗಣಪತಿಯವರು ಅಂಚನೆ ಆ ಕಟೀಲ್ ತಪ್ಪೆ ಎಂಕಲಿಗೆಲ್ಲ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿ ಕೊಡೊಂದು ಶುಭ ಮಸ್ತು.